ಯೋ ನಮಃ ಜ್ಯೋತಿಷ ಗಂಗಾ ಮಾಸಫಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನ ತಿಳಿಸ್ತಾ 2022 ಜೂನ್ ತಿಂಗಳಲ್ಲಿ ಬರತಕ್ಕಂತಹ ಕುಂಭರಾಶಿಯ ರಾಶಿಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಒಂದಿಷ್ಟು ಸರಳವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನಿಮಗೆ ಈ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ವಿಚಾರದಲ್ಲಿ ಪ್ಲಸ್ ಇದೆ, ಯಾವ ವಿಚಾರದಲ್ಲಿ ಮೈನಸ್ ಇದೆ, ಮತ್ತೆ ಆರ್ಥಿಕ ಸ್ಥಿತಿ ಯಾವ ಪ್ರಕಾರದಲ್ಲಿದೆ, ಕೆಲಸದಲ್ಲಿ ಯಾವ ಪ್ರಕಾರದಲ್ಲಿದೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ, ಜೊತೆಗೆ ನಿಮಗೆ ಇರುವಂತಹ ಮೈನಸ್ ಪಾಯಿಂಟ್ಗಳಿಗೆ ಪರಿಹಾರವನ್ನು ಕೂಡ ನೀವು ಈ ವಿಡಿಯೋದ ಕೊನೆಯಲ್ಲಿ ತಿಳಿದುಕೊಳ್ಳಬಹುದು. ವೀಕ್ಷಕರೇ, ಇನ್ನು ದಿನ ಬಹುಶಃ, ವಾರ ಬಹುಶಃ, ಮಾಸ ಬಹುಶಃ, ವರ್ಷ ಬಹುಶಃ, ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ. ಮತ್ತು ಈ ತಿಳಿಸ್ತಾ ಇರತಕ್ಕಂಥ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ, ವೀಕ್ಷಕರೇ, ಕುಂಭರಾಶಿಯ ಜನ್ಮ ನಕ್ಷತ್ರಗಳು ಬಂದು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣಗಳು, ಪೂರ್ವಭಾದ್ರ ನಕ್ಷತ್ರದ 3 ಚರಣಗಳು ಸೇರಿರುವಂತಹ ಈ ಕುಂಭರಾಶಿ, ಕುಂಭರಾಶಿಯ ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದ್ರೆ ಅದೃಷ್ಟ ದೇವತೆ ಶನೇಶ್ವರ ಸ್ವಾಮಿ ಆಗಿರ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂತಹ ಗುಣವನ್ನು ನೋಡೋದಾದ್ರೆ ಸತ್ಯಾನ್ವೇಷಕರಾಗಿರ್ತಕ್ಕಂಥದ್ದು, ನಂಬಿಕಸ್ಥರು ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿಗಳು ವೃಷಭ, ಮಕರ, ಮೀನ ರಾಶಿ ಆದರೆ ಶತ್ರು ರಾಶಿ ಮೇಷ, ಕಟಕ, ಸಿಂಹ ರಾಶಿ ಆಗಿರ್ತಕ್ಕಂಥದ್ದು. ವೀಕ್ಷಕರೇ, ನಾನು ಜೂನ್ ತಿಂಗಳ ಫಲವನ್ನು ತಿಳಿಸ್ತಾ ಇರ್ತಕ್ಕಂಥದ್ರಿಂದ ಜೂನ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾಗಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ 6, 10, 15, 22 ಮತ್ತು 25ನೇ ತಾರೀಕು ನಿಮಗೆ ತುಂಬ ಉಪಯುಕ್ತವಾಗಿರತಕ್ಕಂತಹ ಅನುಕೂಲಕರವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ಜೂನ್ ತಿಂಗಳ ಫಲವನ್ನು ನೋಡೋದಾದರೆ ಬಹಳಷ್ಟು ಈ ಒಂದು ಸಮಸ್ಯೆಯಲ್ಲಿ ಇದ್ದರೂ ಕೂಡ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಒಂದು ಒಳ್ಳೆ ಅವಕಾಶ ಅನ್ನುವಂಥದ್ದು. ಎಷ್ಟೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒತ್ತಡ ಇದ್ದರೂ ಕೂಡ, ಸಮಸ್ಯೆಗಳಿದ್ದರೂ ಕೂಡ, ಚಾಲೆಂಜ್ಗಳಿದ್ದರೂ ಕೂಡ ಅದರಲ್ಲಿ ನೀವು ಜಯವನ್ನು ಗಳಿಸ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಕಟ್ಟಡ ನಿರ್ಮಾಣ ಮಾಡತಕ್ಕಂಥದ್ದು ಅಥವಾ ಕಟ್ಟಡದ ಕಾರ್ಮಿಕರಿಗೆ ಅಥವಾ ಕಟ್ಟಡದ ಸಂಬಂಧಪಟ್ಟಂಥ ವಸ್ತು ಮಾರಾಟ ಮಾಡತಕ್ಕಂಥವರಿಗೆ ಮತ್ತು ಪುಸ್ತಕ ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲ, ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಮತ್ತು ವೈದ್ಯರಿಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು ಸಿಗ್ತಕ್ಕಂಥದ್ದು. ಇನ್ನು ಈ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥದ್ದು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥದ್ದು, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥದ್ರಲ್ಲಿ ಬಹಳಷ್ಟು ಕೆಲಸದ ಒತ್ತಡ ಇದ್ದರೂ ಕೂಡ ಅದರಲ್ಲಿ ಒಂದಿಷ್ಟು ಜಯವನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೆಲವೊಂದು ಸೆಲೆಕ್ಷನ್ ಆಗುವಂಥದ್ದು, ಉದ್ಯೋಗ ಪಡೆಯುವಂತಹ ಸಾಧ್ಯತೆ ಬಹಳಷ್ಟು ಸಂತೋಷ ತರತಕ್ಕಂಥ ವಿಚಾರ. ಇನ್ನು ಈ ತಾಂತ್ರಿಕ ಪರಿಣಿತದಾರರು ಕೂಡ ಕೆಲವೊಂದು ಬದಲಿ ಉದ್ಯೋಗಗಳನ್ನು, ಹೆಚ್ಚಿನ ಉದ್ಯೋಗಗಳನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ವೈದ್ಯರು ಅಧ್ಯಯನಕ್ಕಾಗಿ ಕೆಲವೊಂದು ಜನ ವಿದೇಶಕ್ಕೆ ತೆರಳತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಬಟ್ಟೆ ವ್ಯಾಪಾರದಲ್ಲಿ ಬಹಳಷ್ಟು ಲಾಭವನ್ನು ಗಳಿಸ್ತಕ್ಕಂಥದ್ದು, ದಿನಸಿ ಅಂಗಡಿಗಳಲ್ಲಿ ಒಂದಿಷ್ಟು ನಷ್ಟವನ್ನು, ಆಹಾರಕ್ಕೆ ಸಂಬಂಧಪಟ್ಟಂಥ ವಸ್ತು ಮಾರಾಟ ಮಾಡತಕ್ಕಂಥದ್ರಲ್ಲಿ ಒಂದಿಷ್ಟು ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈ ಫೋಟೋಗ್ರಾಫರ್ಗಳು ಮತ್ತು ವಿಡಿಯೋಗ್ರಾಫರ್ಗಳಿಗೆ ಬಹಳಷ್ಟು ಒಳ್ಳೆಯ ಅವಕಾಶ ಇರತಕ್ಕಂಥದ್ದು. ವಕೀಲರಿಗೂ ಕೂಡ ಬಹಳಷ್ಟು ಆದಾಯದ ಜೊತೆಗೆ ಒಂದಿಷ್ಟು ಸ್ಥಾನಮಾನಗಳು, ಪ್ರತಿಷ್ಠೆಗಳು, ಸನ್ಮಾನಗಳು ಈ ರೀತಿ ಸಿಗ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಹಣ್ಣು ಬೆಳೆಗಾರರಿಗೆ ಉತ್ತಮವಾಗಿರತಕ್ಕಂಥ ಲಾಭವಿದೆ, ಕೃಷಿಕರಿಗೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥ ಫಲ ಇದೆ. ಇನ್ನು ಈ ಕೆಲವೊಂದು ವ್ಯಾಪಾರ ವಹಿವಾಟು ಅಥವಾ ಕೆಲವೊಂದು ದೂರಿಗೆ ಸಾಗಿಸ್ತಕ್ಕಂಥದ್ದು, ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥದ್ದು, ಈ ರೀತಿ ಕೆಲವೊಂದು ವೆಹಿಕಲ್ಸ್ಗಳನ್ನು ಇಟ್ಕೊಂಡು ಬಿಸ್ನೆಸ್ ಮಾಡತಕ್ಕಂಥವರಿಗೆ ಬಹಳಷ್ಟು ಆದಾಯಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಗೃಹ ಕೈಗಾರಿಕೆಯಲ್ಲಿಯೂ ಕೂಡ ಲಾಭ ಇರತಕ್ಕಂಥದ್ದು ಕಂಡು ಬರುತ್ತೆ. ವೀಕ್ಷಕರೇ, ಈ ವ್ಯವಹಾರ ವಹಿವಾಟು ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ನಿರೀಕ್ಷೆಗೂ ಒಂದು ಮೀರಿರ್ತಕ್ಕಂಥ ಒಂದು ಲಾಭ ಇದೆ. ಪರಿಶ್ರಮ ಪಡಬೇಕಾಗತ್ತೆ, ಬಹಳಷ್ಟು ಇಚ್ಛಾಶಕ್ತಿಯಿಂದ ನೀವು ಕೆಲಸ ಮಾಡಿದ್ದೆ ಆದರೆ ಬಹಳ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ಳಬಹುದು. ಇನ್ನು ರಾಜಕೀಯ ಕ್ಷೇತ್ರದಲ್ಲೂ ಚೆನ್ನಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಒಂದು
ಏನಾಗುತ್ತೆ ಒಂದು ಅಂತಿಮ ಹಂತದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಲಾಭ ಸಿಗ್ತಕ್ಕಂಥದ್ದು, ಕೆಲಸ ಸಿಗ್ತಕ್ಕಂಥ ಸಾಧ್ಯತೆಗಳು, ಬಹಳ ಸಂತೋಷ ತರತಕ್ಕಂಥ ವಿಚಾರ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಕೆಲವೊಂದು ಸ್ವಲ್ಪ ಸ್ತ್ರೀಯರಿಗೆ ಹಾರ್ಮೋನ್ ಪ್ರಾಬ್ಲಮ್ ಆಗ್ತಕ್ಕಂಥ ಸನ್ನಿವೇಶದಿಂದ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಗಂಟಲಿನ ತೊಂದರೆ ಏನಾದರೂ ಇದ್ದರೆ ಅದನ್ನು ಕಡೆಗಣಿಸಲಿಕ್ಕೆ ಹೋಗಬೇಡಿ, ಸೂಕ್ತವಾದಂಥ ಚಿಕಿತ್ಸೆ ತಗೊಳ್ಳಿ, ಆಸ್ಪತ್ರೆಗಳಿಗೆ ತೋರಿಸ್ಕೊಂಡು ಅದನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಆರೋಗ್ಯದ ಬಗ್ಗೆ ಅಷ್ಟೇನು ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಕುಂಭರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಮೊದಲಾರ್ಧ ಯಾವ ಪ್ರಕಾರದಲ್ಲಿದೆ ಅಂದರೆ 1ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಇದೆ ಅನ್ನುವಂಥ ಮಾಹಿತಿ ನೋಡೋದಾದರೆ, ನೋಡಿ, ಭಾಳಷ್ಟು ಜನ ಅವರಿಗಿರತಕ್ಕಂಥ ಉದ್ಯೋಗಗಳನ್ನು ಬದಲಾಯಿಸ್ತಕ್ಕಂಥ ಸಾಧ್ಯತೆಗಳು, ಒಂದಿಷ್ಟು ಏನೋ ಬೇಸರ ಆಗಿದೆ, ನಾನು ಫ್ಯೂಚರಲ್ಲಿ ಏನೋ ಒಂದು ಇದಕ್ಕಿಂತಲೂ ನಾನು ಹೆಚ್ಚಿಂದ ಮಾಡ್ಬೋದು, ಬೇರೆ ಮಾಡ್ಬೋದು, ಡಿಫ್ರೆಂಟ್ ಮಾಡ್ಬೋದು, ಈ ರೀತಿ ಆಲೋಚನೆ ಇರತಕ್ಕಂಥವ್ರಿಗೆ ಭಾಳ ಒಳ್ಳೆ ಅವಕಾಶ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಈ ಆಹಾರ ಸೇವನೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ, ಅತಿಯಾದ ಆಹಾರ ಸೇವನೆ ಬೇಡ, ಸ್ವಲ್ಪ ಶುಚಿತ್ವದ ಕಡೆ ಜಾಸ್ತಿ ಗಮನವನ್ನು ಕೊಡಬೇಕಾಗುತ್ತೆ ಆಹಾರದ ವಿಚಾರದಲ್ಲಿ. ಇನ್ನು ಸ್ವಲ್ಪ ಏನಾದರೂ ನೀವು ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದೀರಿ ಅಂತಂದರೆ ಅದರಲ್ಲಿ ಕೆಲವೊಂದು ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆಗಳಿರ್ಬೋದು, ಹಣಕಾಸಿನ ಲೇವಾದೇವಿಯಲ್ಲಿರ್ಬೋದು, ವಸ್ತುಗಳು ಖರೀದಿ ಮಾಡುವಂಥದ್ರಲ್ಲಿರ್ಬೋದು, ಆಸ್ತಿ ವಿಚಾರದಲ್ಲಿರ್ಬೋದು, ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು ಸ್ವಲ್ಪ ವ್ಯಾಪಾರಿಗಳಿಗೆ ಒಂದಿಷ್ಟು ಜನಗಳಿಂದ ಸ್ವಲ್ಪ ಭಯ ಇರುತ್ತೆ, ಏನಪ್ಪ ಇವ್ರು ಕಾಂಪಿಟೇಷನ್ ಮಾಡ್ತಾರಾ ಅಥವಾ ತೊಂದರೆ ಮಾಡ್ತಾರಾ, ಸಮಸ್ಯೆ ಆಗ್ಬಿಡ್ಬೋದಾ, ಈ ರೀತಿ ಭಯ ಇರುತ್ತೆ. ಭಯಗೆ ಏನು ಬೇಡ, ಎಲ್ಲ ಸರಿ ಹೋಗ್ತದೆ, ಚಿಂತೆ ಮಾಡಲಿಕ್ಕೆ ಹೋಗಬೇಡಿ, ಧೈರ್ಯವಾಗಿ ಮುನ್ನುಗ್ಗುವಂಥ ಪ್ರಯತ್ನ ಮಾಡಿ. ಸ್ವಲ್ಪ ಅನಾರೋಗ್ಯದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಫಿಸಿಕಲಿ ಫಿಟ್ನೆಸ್ ಕಡಿಮೆ ಆಗೋದ್ರ ಥರ ಫಿಟ್ನೆಸ್ ಇರಲ್ಲ, ದೊಡ್ಡ ಸಮಸ್ಯೆ ಇರಲ್ಲ ನಿಮಗೆ, ಬಟ್ ಸ್ವಲ್ಪ ಅಶಕ್ತಿ, ಈ ರೀತಿ ಸಮಸ್ಯೆಗಳು ಕಂಡುಬರುತ್ತೆ ಸ್ವಲ್ಪ ಆರೋಗ್ಯದ ಕಡೆ. ಅದಕ್ಕೆ ಆಹಾರದ ಕಡೆ ಸ್ವಲ್ಪ ನಿಯಮಿತವಾಗಿ ಶುದ್ಧವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಹಿತವಾಗಿರ್ತಕ್ಕಂಥದ್ದನ್ನು ಸೇವನೆ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಈ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏನಾಗುತ್ತೆ, ಯಾವುದೋ ಒಂದು ಕೊಡ್ಕೊಳ್ಳಿಕ್ಕೆ ವ್ಯವಹಾರದಲ್ಲಿ ಸ್ವಲ್ಪ ಟೆನ್ಷನ್ ಆಗುವಂಥ ಸಾಧ್ಯತೆಗಳಿದೆ, ಅದರ ಬಗ್ಗೆ ಸ್ವಲ್ಪ ಬುದ್ಧಿ ಓಡಿಸಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿ. ಆಮೇಲೆ ಈ ಜೂನ್ ತಿಂಗಳಲ್ಲಿ ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿ ನೋಡೋದಾದರೆ, 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ಹಿರಿಯರಿಂದ ಸ್ವಲ್ಪ ತಂದೆನೋ ತಾಯಿನೋ ಅಣ್ಣನೋ ಅಥವಾ ಗುರುಗಳು ಅಥವಾ ಅತ್ತೆ ಮಾವನವರು ಈ ರೀತಿ ವರ್ಗದಿಂದ ಒಂದಿಷ್ಟು ಧನ ಸಹಾಯ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಸಹೋದರರಿಗೆ ಕೆಲವೊಂದು ತೊಂದರೆ, ಸುಮ್ಮನೆ ಜನಗಳಿಂದನೋ ಮತ್ತಿನ್ನೇ ಈ ಥರನೋ ಸ್ವಲ್ಪ ನಿಮ್ಮ ಸಹೋದರರಿಗೆ ಕಿರಿಕಿರಿಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ, ಇದ್ರ ಕಡೆಯೂ ಕೂಡ ಸ್ವಲ್ಪ ಗಮನವನ್ನು ಹರಿಸಿ. ಇನ್ನು ಸ್ವಲ್ಪ ಈ ಅಧಿಕಾರಿ ವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸರ್ಕಾರಿ ಇರ್ಬೋದು ಅರೆ ಸರ್ಕಾರಿ ಇರ್ಬೋದು, ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಭಾಳಷ್ಟು ಕೀರ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥ ಸಾಧ್ಯತೆಗಳು, ಒಂದಿಷ್ಟು ಹೆಚ್ಚಿನ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು, ಒಂದಿಷ್ಟು ಪ್ರಶಂಸೆಗಳಿಗೂ ಕೂಡ ಪಾತ್ರರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಇನ್ನೂ ಒಂದಿಷ್ಟು ಜನರಿಗೆ ಸ್ವಲ್ಪ ಕುಟುಂಬದಲ್ಲಿ ಕಲಹ ಇರುತ್ತೆ, ಕುಟುಂಬದಲ್ಲಿ ಕಲಹ ಇರತಕ್ಕಂಥದ್ರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸ್ವಲ್ಪ ಭಂಗ ಆಗ್ಬೋದು, ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ, ಖಂಡಿತವಾಗಿಯೂ ಹಂತಹಂತವಾಗಿ ಸರಿಯಾಗ್ತದೆ. ಇನ್ನು ಸ್ವಲ್ಪ ನಿಮ್ಮ ಪತಿಯಿಂದನೋ ಅಥವಾ ಪತ್ನಿಯಿಂದನೋ ಒಂದಿಷ್ಟು ಸಹಾಯ ಸಹಕಾರ ಸಿಗ್ತಕ್ಕಂಥದ್ದು, ಈ ಸ್ವಲ್ಪ ಆಭರಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಆಲ್ಮೋಸ್ಟ್ ಆಲ್ ವ್ಯಾಪಾರ ವಹಿವಾಟಿನಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ, ಚಿಂತೆ ಮಾಡುವಂಥದ್ದೇನಿಲ್ಲ, ಜಾಸ್ತಿ ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು. ಒಂದಿಷ್ಟು ಈ ಜೂನ್ ತಿಂಗಳಲ್ಲಿ ಫಲ ಹೇಗಿದೆ ಅಂತಂದರೆ 50-50 ಇದೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಒಂದಿಷ್ಟು ಮೈನಸ್ ಪಾಯಿಂಟ್ಗಳಿಗೆ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಜೂನ್ ತಿಂಗಳಲ್ಲಿ ಒಂದು ಫಲ ಯಾವ ರೀತಿ ಇದೆ ಅನ್ನುವಂಥ ಲಿಂಕು ಕೂಡ, ವಿಡಿಯೋ ಕೂಡ ನಿಮ್ಗೆ ಸಿಗುತ್ತೆ. ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ವಿಡಿಯೋನ ನೀವು ವೀಕ್ಷಣೆ ಮಾಡ್ಬೋದು. ಬನ್ನಿ, ಹಾಗಿದ್ರೆ ಈ ಕುಂಭರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಒಂದಿಷ್ಟು ಪರಿಹಾರಗಳನ್ನು, ಪೂಜಾ ಪರಿಹಾರಗಳನ್ನು ಯಾವ ಪ್ರಕಾರದಲ್ಲಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ನೋಡೋದಾದರೆ, ನೋಡಿ, ಈ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಸ್ವಲ್ಪ ವಿಘ್ನೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ಗಮನದಲ್ಲಿಟ್ಕೋಬೇಕು. ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥ
ವಿಘ್ನೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡತಕ್ಕಂಥದ್ದು ಮತ್ತು ಗಣಪತಿಗೆ ಒಂದಿಷ್ಟು ಗರಿಕೆಯನ್ನು ಸಮರ್ಪಣೆ ಮಾಡತಕ್ಕಂಥದ್ದು. ನೀವು ದೇವಸ್ಥಾನಕ್ಕೆ ಹೋದರೆ, ಗಣೇಶ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಗರಿಕೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಸ್ವಲ್ಪ ಶ್ರೀ ದಿವಾಕರ ಗಾಯತ್ರಿ ಮಂತ್ರವನ್ನು ಪಠಣ ಮಾಡತಕ್ಕಂಥದ್ದು ನಿಮಗೆ ಅನುಕೂಲ ಆಯಿತು ಅಂತಂದರೆ, ಕಪ್ಪು ಬಟ್ಟೆ ಮತ್ತು ಉದ್ದಿನ ಬೆಳೆಯನ್ನು ದಾನವನ್ನಾಗಿ ನೀಡತಕ್ಕಂಥದ್ದು, ಬೆಲ್ಲವನ್ನು ದಾನವನ್ನಾಗಿ ನೀಡತಕ್ಕಂಥದ್ದು ಬಹಳ ನಿಮಗೆ ಅನುಕೂಲಕರವಾದ ಫಲವನ್ನು ತಂದುಕೊಡುತ್ತೆ. ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಈ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಗೋಡೆಗೆ ಆಂಜನೇಯ ಸ್ವಾಮಿಯ ಫೋಟೋವನ್ನು ಹಾಕ್ತಕ್ಕಂಥದ್ದು ನಿಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಫಲ ತಂದುಕೊಡುತ್ತೆ. ಈ ಪ್ರಕಾರದಲ್ಲಿ ಮಾಡಿ ಬರುವಂಥ ವಿಘ್ನಗಳು ಎಲ್ಲ ದೂರ ಆಗಿ ಸಕಲ ಅಷ್ಟೈಶ್ವರ್ಯಗಳು ಸಿಗಲಿ ಅಂತ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.